94 ವಯಸ್ಸಿನಲ್ಲಿ ಪೂರ್ಣ ಜೀವನ ಜೀವಿಸಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ನನಗಂತೂ ಒಂದು ಯುಗವೇ ಕಳೆದಂಥ ಒಂದು ಅನುಭವ. ಏಕೆಂದರೆ 1974 ಇಸವಿಯಿಂದ ಹತ್ತಿರ 50 ವರ್ಷಗಳ ಕಾಲ ಅವರ ಜೊತೆ ನನ್ನ ಬಾಂಧವ್ಯ ಬೆಳೆದು ಬಂದಿತ್ತು. ಬರ್ತಿದ್ದಂಗೆ ನನ್ನ ಭಗವಾನ್ ಅವರ ಹಿರಿಯ ಮಗ, ಅವರು ಸಿಕ್ಕಿ ಹೇಳಿದರು ಇವತ್ತೇ ಅವರ ಜನ್ಮದಿನ ಕೂಡ. ಜನ್ಮದಿವಸದಲ್ಲೇ ಈ ದಿವಸ ಬಂತು ಅಂತಂದರೆ ಏನೋ ಅದು ಪರಮಾತ್ಮನ ಕೈವಾಡ ಇಲ್ಲದೆ ಇದು ಸಾಧ್ಯವಿಲ್ಲ. ಅದ್ರ ಜೊತೆ ನಾನು ಅವರಿಗೆ ಯಾವಾಗಲೂ ದೊರೆ ಭಗವಾನ್ ಅವ್ರ ಜೊತೆ, ಅವರು ಭಗವಾನ್ ಅವರು ನಮ್ಮ ಜೊತೆ ಇದ್ದಾಗಲೂ ಕೂಡ 2000 ಇಸವಿಯಲ್ಲಿ ಅವ್ರ ಜೊತೆ ಏನು ದೊರೆ ಇದ್ದರು, ದೊರೆ ರಾಜ್ ಅಂತ ಅವರು, ಅವ್ರ ಜೊತೆ ಇಷ್ಟು ಅನೇಕ ವರ್ಷಗಳಿಂದ ಇದ್ದವರು. ಅವರು ಇದೇ ದಿವಸ 20 ಫೆಬ್ರವರಿ ಎಂದೇ ನಿರ್ಗಮಿಸಿದ್ದು ಅಂತ, ಅದು ಕೂಡ ಎಂಥ ಕೋಯಿನ್ಸಿಡೆನ್ಸ್ ಅಂತ ಆಶ್ಚರ್ಯವಾಗ್ತದೆ. ಕಳೆದ ತಿಂಗಳೇ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಕಳೆದ ಸುಮಾರು 20 ವರ್ಷದಿಂದ ನಾವು ಸತತವಾಗಿ ಇಲ್ಲ ಒಬ್ಬರ ಹತ್ರ ಒಬ್ಬರು ಮಾತಾಡ್ತಿದ್ವಿ ಅಥವಾ ಮೆಸೇಜಸ್ ಕಳಿಸ್ತಿದ್ರು, ಅದಕ್ಕೆ ಉತ್ತರ ಕೊಡ್ತಿದ್ದೆ. ಅವರು ನಾನು ವಿದೇಶದಲ್ಲಿ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅವರು ಇಲ್ಲಿಂದ ಸುದ್ದಿ ಬಂತು, ಇಲ್ಲಿಂದ ಅವರಿಗೆ ಹಾಸ್ಪಿಟಲೈಸ್ ಆಗಿದೆ ಅಂತ. ಬಂದ ತಕ್ಷಣ ನಾನು ಫೋನ್ ಮಾಡಿದೆ, ನೋಡುವ ತಗೋತಾರೋ ಏನಾಗಿದೆಯೋ ಅಂತ ಆತಂಕದಲ್ಲಿ. ಅವರೇ ತಗೊಂಡು ಇಲ್ಲ ಅನಂತ ನಾನು ಬಂದಿದ್ದೀನಿ, ಹುಷಾರಾಗಿದ್ದೀನಿ, ಐ ಆಮ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಅಂತಂದರು. ಅಂದರೆ ಇದಿಷ್ಟು ಬೇಗ ಇದು ಹೀಗಾಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ನನಗಂತೂ ಯುಗವೇ ಕಳೆದೋಗಿದೆ. ಅವರು ಆ ಕಾಲದಿಂದಲೂ ನಾನು ಅವರನ್ನು ಭಾಳ ಹತ್ತಿರದಿಂದ ಬಲ್ಲ. ಅವ್ರ ಮನೆಗೆ ಹೋಗ್ತಿದ್ದೆ, ಮದ್ರಾಸ್ ಅಂತಿದ್ವಿ ಆವಾಗ, ಚೆನ್ನೈ ಅಂತಲೂ ಅಂತಿರಲಿಲ್ಲ. ಅವ್ರ ಮನೆಯಲ್ಲಿ ರುಚಿ, ಅವ್ರ ತಮ್ಮ, ಅವ್ರ ತಾಯಿ, ಅವ್ರ ತಂಗಿ ಎಲ್ಲರನ್ನೂ ಭೇಟಿಯಾಗಿ ಆ ಕಾಲದಿಂದ ಅವರ ಬಾಂಧವ್ಯ. ಬೈಲಾರು ಚಿತ್ರದಿಂದ ಅಂದರೆ ಆ ಚಿತ್ರಕ್ಕೋಸ್ಕರ ನನ್ನನ್ನು ಅವರು ಕರೆಸ್ಕೊಂಡಿದ್ದರು. ಅದೇನು ಯೋಗ ಯೋಗವು, ಅವರು ನಮ್ಮ ರಾಜ್ಕುಮಾರ್ ಅವ್ರ ಜೊತೆ ಸುಮಾರು 42 ಚಿತ್ರಗಳನ್ನು ಮಾಡಿದ್ದಾರೆ. ಅಂದರೆ ನೋಡಿ, ಯಾರಿಗೂ ಆ ಥರದ ಸಂಖ್ಯಾಬಲ ಬೇರೆ ಎಂದು ಭಾಳ ಕಷ್ಟ. ಅದರಲ್ಲೂ 40 ಸಿನಿಮಾಗಳನ್ನು ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದಾರೆ ಅಂದರೆ ಅದೆಂಥ ಬಾಂಧವ್ಯ, ಅದೆಂಥ ಋಣಾನುಬಂಧ ಅಂತ ಅನ್ನಿಸ್ತದೆ. ಆನಂತರ ಅವರು ಎಲ್ಲ ರೀತಿಯ ಚಿತ್ರಗಳನ್ನು ಅವ್ರ ಜೊತೆ ಮಾಡಿದ್ರು, ಎಲ್ಲ ಮಾಡಿದ್ದೆಲ್ಲ ಹಿಟ್ಸು, ಸೂಪರ್ ಹಿಟ್ಸು, ಅದರಲ್ಲೂ ಸಂಗೀತ ಪ್ರಜ್ಞೆ ಇರುವಂಥದ್ದು. ಅದಕ್ಕಾಗಿ ರಾಜನ್ ನಾಗೇಂದ್ರ ಅವ್ರ ಜೊತೆ ಅಂತೂ ಇವರು ಜೋಡಿ ಭಗವಾನ್ ರಾಜನ್ ನಾಗೇಂದ್ರ ರಾಜ್ಕುಮಾರ್ ಅವರು ಚಿ ಉದಯಶಂಕರ್ ಅಂದರೆ ಇದು ಒಂದು ಎಲ್ಲ ಜನ ಮುಗ್ಗಿ ಬೀಳೋರು ಆ ಚಿತ್ರಗಳನ್ನು ನೋಡೋದಕ್ಕೆ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಬಹಳ ಬ್ಯುಸಿಯಾದಾಗ ಇದೊಂದು ಅವ್ರು ಕೇಳಿದ್ರಂಥದ್ದು, ಅವರು ಡೇಟ್ಸ್ ಕೇಳೋದಕ್ಕೆ ಬಂದಾಗ ಡೇಟ್ಸ್ ಈಗ ಕಷ್ಟ, ಬಟ್ ಇಲ್ಲಿ ಒಂದು ಬಹಳ ಒಂದು ಒಳ್ಳೆ ಕಾದಂಬರಿ ಇದೆ, ಅದನ್ನು ನೀವು ಚಿತ್ರ ಮಾಡಿದರೆ ಚೆನ್ನಾಗಿರ್ತದೆ, ಬೇರೆ ಹೊಸಬ್ರನ್ನು ಹೋಗಿ ಹಾಕಿ ಮಾಡಿ ಅಂತ ಹೇಳಿ, ನೀವು ಯಾಕೆ ಸುಮ್ಮನೆ ಇರಬೇಕು, ರಾಜ್ಕುಮಾರ್ ಅವ್ರ ಬಿಜಿ, ನೀವು ಮಾಡಿ ಅಂತ ಹೇಳಿ ಶ್ರೀಮತಿ ಪಾರ್ವತಮ್ಮನವರೇ ಅವರಿಗೆ ಹೇಳಿ, ಆ ಒಂದು ನಿಟ್ಟಿನಲ್ಲಿ ಭಗವಾನ್ ಅವರು ನನ್ನನ್ನು ಸಂದರ್ಶಿಸಿ ಮಾಡ್ತೀವಿ ಅಂತೇಳಿ ನಾನು ಒಪ್ಕೊಂಡ ಮೇಲೆ ಅವ್ರಿಗೆ ಪಾರ್ವತಮ್ಮನವರಿಗೆ ಹೇಳಿ ಒಂದು ಬಯಲುದಾರಿ ಲಾಂಚ್ ಆಗಿದ್ದೆ ಆ ಹಿನ್ನೆಲೆಯಲ್ಲಿ. ಅದ್ರ ನಂತರ ಅದರಲ್ಲಿ ಅದಂತೂ ಇನ್ನೊಂದು ಆಗಿನ ಏನಂತಾರೆ ಸೂಪರ್ ಸ್ಟಾರ್ ಕಲ್ಪನಾ ಅವ್ರ ಜೊತೆ ಹೆಲಿಕಾಪ್ಟರ್ ಹಾಡು, ಇದು ಎಲ್ಲಿಂದ ಎಲ್ಲಿ ಬಂದೆ ನಾನು ಹಾರಾಡೋದಕ್ಕೆ, ಭಗವಂತ ನನ್ನನ್ನು ಎಲ್ಲಿಂದ ಎಲ್ಲಿ ತಪ್ಪಿಸಿದ್ದಾನೆ ಅಂತ ಅನಿಸಿದ್ದೆ. ಆ ಚಿತ್ರ ನನ್ನನ್ನು ಎಲ್ಲರೂ ಹಾಕಿದ್ದೆಲ್ಲ ತಮ್ಗೆ ಗೊತ್ತಿದೆ. ಅದರ ನಂತರ ಅವ್ರ ಜೊತೆಯಲ್ಲೇ ಎಂಥೆಂಥ ತರಾಸು ಅವರ ಕಾದಂಬರಿಗಳಲ್ಲೇ ಹಂಸಗೀತೆ ಜಿ ವಿ ಅಯ್ಯರವರ ನಿರ್ದೇಶನದಲ್ಲೆಲ್ಲ ಮಾಡಿದ್ವಿ. ಅಲ್ಲಂತೂ ಬಾಲಮುರಳಿ ಕೃಷ್ಣ ಅವರೇ ನನಗೆ ಹಿನ್ನೆಲೆ ಗಾಯನ ಕೊಟ್ಟಿದ್ದರು. ತರಾಸು ಅವರ 3 ಕಾದಂಬರಿಗಳಲ್ಲಿ ಚಂದನದ ಗೊಂಬೆ, ಬೆಂಕಿಯ ಬಲೆ, ಬಿಡುಗಡೆ ಬೇಡು, 3 ಸೂಪರ್ ಹಿಟ್ಗಳು. ಭಗವಾನ್ ಅವರು, ಜಿ ಉದಯಶಂಕರ್ ಅವರು, ರಾಜನ್ ನಾಗೇಂದ್ರ, ಈ ಕಾಂಬಿನೇಷನಲ್ಲಿ ಬೆಳೆದು ಬಂದೆ. ನಂತರ ಅನೇಕ ಚಿತ್ರಗಳು, ಸುಮಾರು 10 ಚಿತ್ರಗಳಲ್ಲಿ ನಾನು ಭಗವಾನ್ ಅವ್ರ ಜೊತೆ. ಅವರ ಕಡೆಯ ಚಿತ್ರ ಆಡಿಸುವ ಗೊಂಬೆ,
ಅದರಲ್ಲೂ ಕೂಡ ನಾನು ನೀನು ಮಾಡಲೇಬೇಕು ಅಂತ ಮಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಯಾವಾಗ ಮಾಡ್ತಿದ್ದೆ ಹೇಳಿ. ಆ ಸಮಯದಲ್ಲಿ ಅವರು ಸುಮಾರು 3-4 ವರ್ಷ ಕೊರೋನಾ ಬರೋ ಹಿಂದಿನ ವರ್ಷ 2020 ಅಂತ ಕಾಣ್ತದೆ. ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಲ್ ಆಗಿದ್ದರು. ಅವರ ಎರಡು ವಿದ್ಯಾರ್ಥಿಗಳು ಮುಂದೆ ಬಂದು ಒಂದು ಆಡಿಸುವ ಗೊಂಬೆ ಮಾಡುವ ಅಂತ ಆ ಸಂದರ್ಭದಲ್ಲಿ ಅವ್ರ ಜೊತೆ ಮತ್ತೆ ಅನೇಕ ವರ್ಷಗಳ ನಂತರ ನಟಿಸುವ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಸುಮಾರು ಚಿಕ್ಕಮಗಳೂರು ಚಿತ್ರೀಕರಣ ಮಾಡುವ ಮೊಟ್ಟ ಮೊದಲ ಸಲ ನಾನು ಕೇಳಿದೆ. ನಾನು ಯಾವಾಗ ಅವ್ರಿಗೆ ತಮಾಷೆ ಮಾಡಿದೆ, ನಿಮ್ಮದೊಂದು ಬಹಳ ಕಾಂಬಿನೇಷನ್ ದೊರೆಯ ಭಗವಂತು ಅದು ದೊರೆಯವರು ಹೋದರೂ ಕೂಡ ನೀವು ಅವರ ಹೆಸರನ್ನು ಮುಂದುವರೆಸಿದ್ದೀರಿ, ಎಂಥ ಶ್ರೇಯಸ್ಕರ ಇದು, ಎಷ್ಟು ಒಂದು ಪ್ರೀತಿ ವಿಶ್ವಾಸ ನಿಬ್ಬರದು. ದೊರೆ ಭಗವಾನ್ ಅಂದರೆ ನಮ್ಮ ದೊರೆ ಅಂದರೆ ರಾಜ, ಭಗವಾನ್ ಅಂದರೆ ದೇವರು. ದೊರೆ ಭಗವಾನ್ ಅಂದರೆ ನೀವೆಲ್ಲ ಕೃಷ್ಣಾರ್ಜುನ ಥರ ಒಂದು ರೀತಿ, ಅದಕ್ಕೆ ನಿಮಗೆ ಈ ನೀವು ಮಾಡಿದ್ದೆಲ್ಲ ಸಕ್ಸಸ್ ಆಗಿದೆ ಅಂತ ತಮಾಷೆ ಮಾಡ್ತಿದ್ದೆ. ಆ ರೀತಿಯಾಗ ಆ ಸಂದರ್ಭದಲ್ಲಿ ಹೇಳಿದರು, ನಾವು ಕೂಡ ನಾಟಕ ರಂಗದಿಂದೆಲ್ಲ ಬಂದವರೇ, ಹಿಂದೆ ಸಿನಿಮಾ ರಂಗದವರು ಕನ್ನಡ ಚಿತ್ರರಂಗ ಆದರೆ ನಾಟಕ ರಂಗದಿಂದ ಬಂದವರು, ನಾವೆಲ್ಲ ಆಗ ನಾಟಕ ಕಟ್ಕೊಂಡು ಹೋಗಿ ಅಂಥ ಕಷ್ಟಗಳಲ್ಲಿ ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡಿದ್ದೀವಿ. ರಾಜ್ಕುಮಾರ್ ಅವರು, ಜಿ ವಿ ಅಯ್ಯರ್ ಅವರು, ನರಸಿಂಹರಾಜುರವರು, ಅಶ್ವಥ್ ಅವರು, ಬಾಲಣ್ಣ ಅವರು, ಆಮೇಲೆ ಆ ಸಂದರ್ಭದಲ್ಲೆಲ್ಲ ಶ್ರೀಕೃಷ್ಣ ಮೂರ್ತಿಯವರು, ದಿನೇಶ್ ಅವರು, ಎಂದು ಯಾವ ಯಾರ ಹೆಸರು ಹೇಳಲಿ, ಯಾರ ಹೆಸರು ಹೇಳಲಿ, ಅವರು ನೆರೇಟ್ ಮಾಡಿದರು ಒಂದು ಸಂಜೆ. ನೀವೇನು ಮಾಡ್ತಿದ್ರಿ ಅದರಲ್ಲಿ ಅಂದರೆ ನಾನು ಸ್ತ್ರೀ ಪಾತ್ರ ಮಾಡ್ತಿದ್ದೆ ಅಂತ. 6 ಅಡಿ ಎತ್ತರದ ಭಗವಾನ್ ಸ್ತ್ರೀ ಪಾತ್ರ ಮಾಡ್ತೀನಿ ನಾನು ಅಂತ ದಿಟ್ಟಿಸಿ ನೋಡ್ತಾ ಇದ್ದೆ. ಅದು ನೋಡಿದೆ ಇವ್ರು ಹೆಂಗೆ ಸ್ತ್ರೀ ಪಾತ್ರ 6 ಅಡಿ ಅವರು. ಬಟ್ ಅದು ಅವರಿಗೆ ಎಲ್ಲ ನಟ ನಟಿಯರನ್ನು ನಮ್ಮೆಲ್ಲರನ್ನು ಅವ್ರು ಬೆಳೆಸೋದಕ್ಕೆ, ಆಮೇಲೆ ಅವರಿಗೆ ನಾನು ಕರಾವಳಿಯಲ್ಲಿ ಬೆಳೆದವನು ಒಂದು 12 ವರ್ಷ, ಒಂದು 12 ವರ್ಷ ಮುಂಬೈಯಲ್ಲಿ ಕಳೆದಾಗ, ಮುಂಬೈ ಅಂತೂ ಒಂದು ಮೆಟ್ರೋಪಾಲಿಟನ್ ಸಿಟಿ ನಗರಿ, ಒಂಥರ ಕನಸಿನ ನಗರಿ, ಅಲ್ಲಿ ಎಲ್ಲವನ್ನೂ ಮರೆತೋಗ್ತದೆ. ಇಲ್ಲಿಗೆ ಬಂದಾಗ ನನಗೆ ಅವರು ಪಾಠ ಮೊದಲು ಪಾಠ ಮಾಡಿದ್ದು ಕನ್ನಡ ಭಾಷೆಯದ್ದು, ಕನ್ನಡ ರೀತಿ, ಕನ್ನಡ ಸಂಸ್ಕೃತಿ, ಕಡೆ ಮೈಸೂರು ಬೆಂಗಳೂರು ಈ ಕಡೆಯದ ಸಂಸ್ಕಾರ ಸಂಸ್ಕೃತಿ ಏನು, ಯಾವ ಕನ್ನಡ ಪರಿಶುದ್ಧವಾದ ಭಾಷೆ, ಯಾವ ಕೆಟ್ಟ ಬಾಂತ ಬರಬಾರ್ದು, ಪತ್ನಿಯನ್ನೇ ಕೂಡ ಈ ಕ್ವಚನದಲ್ಲಿ ಮಾತಾಡಿಸ್ಬಾರ್ದು, ಈ ರೀತಿ ಎಲ್ಲ ಮೌಲ್ಯಗಳನ್ನು ಈ ರೀತಿ ಸುಂದರರಾಜನ್ ಲೋಕೇಶ್ ಅವರೆಲ್ಲ ಅದೇ ಗರಡಿಯಲ್ಲಿ ಬೆಳೆದವರೇ, ಇವರು ನಾವೆಲ್ಲ ಭಗವಾನ್ ಗರಡಿಯವರು ಅಂತ ಹೇಳೋದಕ್ಕೆ ನನಗೆ ಭಾಳ ಆನಂದವಾಗ್ತದೆ, ಒಂಥರ ಗರ್ವ ಅನ್ನಿಸ್ತದೆ. ಭಗವಾನ್ ಭಗವಾನ್ ಗುರುಗಳೇ ಅಂತ ಅಂತಂದರೆ ನೀವು ಭಗವಾನ್ ಅನ್ನಿ ನನಗೆ ಗುರುಗಳು ಅಂದ್ಕೊಂಡು ಒಂದರ್ಥ ಆಗ್ತದೆ ಅಂತ ಅನ್ನೋರು. ಆ ರೀತಿ ಬಾಂಧವ್ಯ ನಮ್ಮದು ಬೆಳೆದು ಬಂದಿತ್ತು. ಅದೆಲ್ಲ ಇವತ್ತು ನೆನಪುಗಳೇ. ಕಳೆದ ತಿಂಗಳೇ ನಾನು ಅವ್ರ ಹತ್ರ ಮಾತಾಡಿದ್ದೆ ಕೂಡ. ಬಟ್ ಅವರು ಆರೋಗ್ಯ ಹದಗೆಟ್ಟು ಇವತ್ತು ನಮ್ಮ ಜೊತೆ ಇಲ್ಲ. ಬಟ್ ಇಷ್ಟೆಲ್ಲ ಸುಂದರವಾದ ನೆನಪುಗಳನ್ನು, ಇಷ್ಟೊಂದು ಸುಂದರವಾದ ಚಿತ್ರಗಳನ್ನು, ಇಂಥ ಒಂದು ಭವ್ಯ ಇತಿಹಾಸವನ್ನು ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ. ಇದರಲ್ಲಿದ್ದರಿಂದ ಕಲಿಯುವಂಥದ್ದು, ಯಾಕಂದರೆ ಹೊಸ ಪೀಳಿಗೆಯವರು ಬೇರೆ ಬೇರೆ ಒಂದು ಮೌಲ್ಯಗಳಿಂದ ಆಗಲಿ, ಒಂದು ಆದರ್ಶಗಳಿಂದ ಆಗಲಿ, ಅಥವಾ ಬೇರೆ ಬೇರೆ ರೀತಿಯ ಸಿನಿಮಾ ಮೇಕಿಂಗಿಂದ ಆಗಲಿ ಆಕರ್ಷಿತರಾಗಿರುವಾಗ ಇಂಥವರ ಚಿತ್ರಗಳನ್ನು, ಅದು ಹಳೆ ಕಾಲದ್ದಿರ್ಬೋದು, ಸ್ವಲ್ಪ 3-3.5 ಗಂಟೆಗಳಿರ್ಬೋದು, ಈಗಿನ ಕಾಲದ ಥರ 1.5 ಗಂಟೆ ಅಥವಾ 2 ಗಂಟೆ ಇಲ್ಲದಿರ್ಬೋದು. ಬಟ್ ಒಂದು ಅಟ್ಲೀಸ್ಟ್ ಸಿನಿಮಾ ವಿದ್ಯಾರ್ಥಿಗಳು ಭಗವಾನ್ ಅವರ ಚಿತ್ರಗಳನ್ನು ನೋಡಿ ಕಲಿಯುವಂಥದ್ದು ಭಾಳ ಸಿಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಪರಮಾತ್ಮ ಅವರ ಹೆಸರೇ ಶ್ರೀಕೃಷ್ಣ ಕೇಳಿದೆ. ಎಸ್ ಕೆ ಭಗವಾನ್ ಅಂದರೆ ಏನು? ಶ್ರೀಕೃಷ್ಣ ಭಗವಾನ್, ಶ್ರೀರಾಮ ಅಂತ ಅಂದರೆ ಅದಕ್ಕೆ ನಾವು. ಹಾಗಾದರೆ ನಾನು ನಿಮ್ಮನ್ನು ಕರೀತಿದ್ದು ಕರೆಕ್ಟೇ ಆಗಿದೆ. ನೀವು ಇದು ನಾವು ನೀವು ದೊರೆ ಅವರು ದೊರೆ ನೀವು ಕವರ್ ಮಾಡ್ತೀವಿ. ಹೌದು, ನಮ್ಮ ತಂದೆ ತಾಯಿಯವರು ನನಗೆ ನಮಗೆ ಯಾಕಂದರೆ ಶ್ರೀಕೃಷ್ಣ ಭಗವಾನ್ ಅಂತ ಇಟ್ಟಿದ್ದೆ. ಯಾತಕ್ಕಂದರೆ ನನ್ನ ಹೆಸರು ಕೂಗಿದಾಗೆಲ್ಲ ಕೃಷ್ಣ ಪರಮಾತ್ಮ ನನಗೆ ಪ್ರಾರ್ಥಿಸಿದಂಗೆ ಆಗಬೇಕು ಅಂತ ಅಂತ ಶ್ರೀ ಆ ಕೃಷ್ಣ ಪರಮಾತ್ಮನನ್ನು ಈ ನಮ್ಮ ಕೃಷ್ಣ ಭಗವಾನರನ್ನು ನೆನೆಸ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕೇ ಸಿಗ್ತದೆ. ಭಗವಂತನಲ್ಲಿ ಅವರು ಲೀನವಾಗ್ತಾರೆ. ಆದರೆ ಭಗವಂತನಲ್ಲಿ ಲೀನಾದವರು ಮತ್ತೆ ಜನ್ಮ ಇಲ್ಲ ಅಂತಾರೆ. ಆದರೆ ಇಂಥ ಭಗವಾನವರು ಮತ್ತೆ ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ನನ್ನ ಅಶ್ರು ತರ್ಪಣವನ್ನು ಮಾಡಿ ಅವರು ಅಜರಾಮರಾಗಿದ್ದಾರೆ. ಅವರ ನೆನಪು, ಅವರ ಸಾಧನೆ ನಮ್ಮೆಲ್ಲರಿಗೂ ದಾರಿದೀಪವಾಗಲಿ, ಮಾರ್ಗದರ್ಶನವಾಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸ್ತೇನೆ.